ಅಷ್ಟು ಸೀಟಿನ ಪ್ರಶ್ನೆ. ವಿ ವಾಂಟ್ ಟು ಡಿಫೀಟ್, ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ನೋ, ಹಿತೈಷಿಗಳು ಅಭಿಮಾನಿಗಳು ತೀರ್ಮಾನ ನಾನು ತಗೋಬೇಕಲ್ವಾ ಸೀಟ್ ಆಮೇಲೆ? ವಿ ವಾಂಟ್ ಟು ಡಿಫೀಟ್ ಕಾಂಗ್ರೆಸ್. ಏನು ಅವಮಾನ ಮಾಡಿದ್ದಾರೆ? ಯಾವ ದೇವೇಗೌಡರನ್ನ ಈ ದೇಶವನ್ನ 60 ವರ್ಷ ಈ ದೇಶ ಆಳಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು ಅಪಚಾರ ತರಲಿಲ್ಲ, ಯಾವ ಒಂದು ಕಿಂಚಿತ್ತು ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳ್ತೇನೆ ಅಂತ ದೇವೇಗೌಡನ್ನ ನೀವು IND IAಗೆ ಸ್ವಲ್ಪ ಬರೋದಾದರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮಿನ್ ಟು ಸೇ ದಟ್ ದಿಸ್ ಕಾಂಗ್ರೆಸ್ ಇನ್ ಕರ್ನಾಟಕ ಮಸ್ಟ್ ಬಿ ಡಿಫೀಟೆಡ್ ಅಂಡ್ ಸೀ ದಟ್ ದಿ ಇಯರ್ ಆಫ್ ಕಾಂಗ್ರೆಸ್ ಶುಡ್ ಬಿ ಓವರ್ ಅಂಡರ್ ಡಿ ಕೆ ಶಿವಕುಮಾರ್ ಅಂಡರ್ ಸಿದ್ದರಾಮಯ್ಯ. ಆದರೆ ಇವತ್ತು ನಾವು ನಮ್ಮ ಪಕ್ಷ ಈ ವಿಷಯದಲ್ಲಿ ಎಂದೂ ರಾಜಿ ಮಾಡಿಕೊಳ್ಳಿ ಸಾಧ್ಯ ಇಲ್ಲ. ಈ ಪಕ್ಷ ನಾವು ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದೆ. ಆದರೆ ಯಡಿಯೂರಪ್ಪನವರು ಕೂಡ ಒಂದು ಅವ್ರ ಕಾಲದಲ್ಲಿ ಒಂದು ಎಫಿಡವಿಟ್ ಹಾಕಿದ್ದಾರೆ, ಇವರಿಗೆ ಎಕ್ಸೆಸ್ ಜಮೀನು ತಗೊಂಡಿದ್ದಾರೆ, ಇದು ಜಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಜಮೀನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಸ್ತೆಗೇನೆ ರಸ್ತೆ ಇದೆಯಲ್ಲ 536 ಎಕರೆನ ಆ ರಸ್ತೆನೇ ಬರ್ಕೊಟ್ಟರು ಕೃಷ್ಣ ಕಾಲದಲ್ಲಿ. ಅದನ್ನು ಹೇಳಿದ್ರು ಕೊಡಲಿಕ್ಕಾಗಲಿಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು 738 ಎಕರೆ ಎಕ್ಸೆ ನನಗೆ ಬರಬೇಕು ಅಂತ ಇತ್ತು ವಾದ ಮಾಡಿಲ್ಲ, ಅದು ಕೊಡಲಿಕ್ಕಾಗಲಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಅವತ್ತಿನ ಕಾಲದಲ್ಲಿ ಇದು 30,000 ಕೋಟಿ ಫ್ರಾಡು ಇದು ಯಡಿಯೂರಪ್ಪನವರೇ ಆಮೇಲೆ ಕುಮಾರಸ್ವಾಮಿ ಅವರು ಏನೇನು ಕ್ರಮ ತಗೊಂಡ್ರು ಅದೆಲ್ಲ ಈಗ ಬೇಡ. ಈಗ ಅವ್ರು ಮುಂದಕ್ಕೆ ಹೋರಾಟ ಮಾಡೋಕೆ ಸಿದ್ಧ.